ಜೈ ಶ್ರೀರಾಮ್. ನಮಸ್ಕಾರ ಫ್ರೆಂಡ್ಸ್, ಅಫಿಷಿಯಲ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ರಿಯಲ್ಮಿ ಒಂದು ಹೊಸ ಟಿವಿನ ಲಾಂಚ್ ಮಾಡಿದೆ. ಆ ಒಂದು ಟಿವಿ ಬಗ್ಗೆ ಫುಲ್ ರಿವ್ಯೂ ಮಾಡ್ತಾ ಇದ್ದೀನಿ. ಹೌದು, ರಿಯಲ್ಮಿ ತನ್ನ ಒಂದು ಟಿವಿ ಸೀರೀಸ್ನಲ್ಲಿ ಇನ್ನೂ ಒಂದು ಟಿವಿನ ಲಾಂಚ್ ಮಾಡಿದೆ. ಸೊ ಅದರ ಹೆಸರು ಬಂದುಬಿಟ್ಟು ರಿಯಲ್ಮಿ ಸ್ಮಾರ್ಟ್ ಟಿವಿ 4K 42 ಅಂತ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆ ಟಿವಿನ ಫುಲ್ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಒಂದು ಟಿ ವಿಲಿ ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಒಂದು ಟಿವಿನ ತೊಗೊಬೋದಾ ಅನ್ನೋ ಒಂದು ಎಲ್ಲ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೀವು ನಮ್ಮನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಅಲ್ಲಿ ಚೆಕ್ ಮಾಡಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಸ್ಟಾರ್ಟ್ ಮಾಡಿದ್ದೀವಿ, ಅಲ್ಲಿ ಕೂಡ ಫಾಲೋ ಮಾಡ್ಬೋದು. ನಮ್ಮ ಚಾನಲ್ ನಮ್ಮ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ಟೆಲಿಗ್ರಾಮ್ ಚಾನಲ್ ಮತ್ತು ಟೆಲಿಗ್ರಾಮ್ ಡಿಸ್ಕಷನ್ ಗ್ರೂಪ್ ಎರಡು ಕೂಡ ಇದೆ. ಅಲ್ಲಿ ಬನ್ನಿ ಮಾತಾಡೋಣ. ನಿಮಗೇನೇ ಯೂಟ್ಯೂಬ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಾನು ಅಲ್ಲಿ ಕ್ಲಾರಿಫೈ ಮಾಡ್ತೇನೆ. ಈಗ ಟಿ ವಿ ಬಗ್ಗೆ ಮಾತಾಡೋಣ. ಫಸ್ಟು ಮಾತಾಡೋಣ ಈ ಒಂದು ಟಿ ವಿಯ ಡಿಸ್ಪ್ಲೇ ಬಗ್ಗೆ. ಈ ಒಂದು ಟಿ ವಿ ಈಗ ಸದ್ಯಕ್ಕೆ ಎರಡು ವೇರಿಯಂಟಲ್ಲಿ ಲಾಂಚ್ ಆಗಿದೆ, ಒಂದು 42 ಇಂಚ್, ಇನ್ನೊಂದು 50 ಇಂಚ್. ಈ ಎರಡು ವೇರಿಯಂಟ್ಗಳ ಪ್ರೈಸನ್ನು ನಾನು ಲಾಸ್ಟಲ್ಲಿ ರಿವೀಲ್ ಮಾಡ್ತೇನೆ. ಆದರೆ ಈ ಒಂದು ಎರಡು ಟಿ ವಿಲು ಏನು ಡಿಫ್ರೆನ್ಸ್ ಇಲ್ಲ, ಈ ಒಂದು ಸ್ಕ್ರೀನ್ ಸೈಜ್ನ ಬಿಟ್ಟರೆ ಈ ಒಂದು ಟಿ ವಿಲು ಯಾವುದೇ ಒಂದು ಡಿಫ್ರೆನ್ಸ್ ಇಲ್ಲ, ಸ್ಕ್ರೀನ್ ಸೈಜ್ ಅಷ್ಟೇ ಡಿಫ್ರೆನ್ಸು. ಸೊ ಇದನ್ನು ನಾವು ಫಸ್ಟ್ ಅರ್ಥ ಮಾಡ್ಕೊಬೇಕಾಗತ್ತೆ. ಸೊ ಈಗ ಬನ್ನಿ, ನಾನು ಹಾಗೆ ಹೇಳೋದ್ರಿತ್ತಾಗಿ ಪ್ರೈಸನ್ನು ಲಾಸ್ಟಲ್ಲಿ ಹೇಳ್ತೇನೆ. ಫ್ರೆಂಡ್ಸ್, ಯಾವುದೇ ಒಂದು ಟಿ ವಿಲು ಅದರ ಒಂದು ಬೆಜಲ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಒಂದು ಟಿ ವಿಲಿ ಎಷ್ಟು ಬೆಜಲ್ ಇದೆ ಅಂತ ನೋಡೋದಾದರೆ, ಈ ಒಂದು ಟಿ ವಿಲಿ 2.5 mm ಥಿಕ್ನೆಸ್ ಇರುವಂತಹ ಬೆಜಲ್ ಇದೆ. ನನ್ನ ಪ್ರಕಾರ ಅದು ಫುಲ್ ಕಡಿಮೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಟಿ ವಿಗೆ ತುಂಬ ಒಂದು ಸ್ಮಾಲ್ ಬೆಜಲ್ ಇದೆ ಈ ಒಂದು ಟಿ ವಿಗೆ ಅಂತ ಹೇಳ್ಬೋದು. ಈ ಒಂದು ಟಿ ವಿಲಿ ನಿಮಗೆ VA ಪ್ಯಾನಲ್ ಸಿಗ್ತಾ ಇದೆ. ಹೌದು, ಅಫಿಷಿಯಲ್ಲಾಗಿ ರಿಯಲ್ಮಿ ಅವರೇ ಕನ್ಫರ್ಮ್ ಮಾಡಿದ್ದಾರೆ ಇದರಲ್ಲಿ VA ಪ್ಯಾನಲ್ ನೋಡಲಿಕ್ಕೆ ಸಿಗುತ್ತೆ ಅಂತ. ಸೊ ಇದೊಂದು ಒಳ್ಳೆಯ ವಿಷಯ. ಜನರಲ್ಲಾಗಿ ಯಾವ ಕಂಪ್ನಿಯವರು ಕೂಡ ಮೆನ್ಷನ್ ಮಾಡೋದಿಲ್ಲ, ಆದರೆ ಇಲ್ಲಿ ರಿಯಲ್ಮಿ ಅವ್ರು ಮಾಡಿದ್ದಾರೆ. ಸೊ ಇದೊಂದು ಒಳ್ಳೆಯ ವಿಷಯ. ಮತ್ತು ಈ ಒಂದು ಟಿ ವಿಯ ಒಂದು ಸೈಜ್ ಹಾಗೆ ಹೇಳಿದ್ನಲ್ಲ, 50 ಇಂಚ್ ಮತ್ತು 42 ಇಂಚ್, ಇದು ಡಯಾಗ್ನಲ್ಲಿ ಸಿಗುತ್ತೆ. ಅಂದರೆ 42 ಇಂಚನ ಒಂದು ಟಿ ವಿ ತೊಗೊಂಡ್ರೆ ನಿಮಗೆ ಡಯಾಗ್ನಲ್ಲಿ ಅದು 42 ಇಂಚ್ನ ಒಂದು ಸೈಜನ್ನು ಇರುತ್ತೆ. ಅದು ಡಯಾಗ್ನಲ್ಲಿ 42 ಇಂಚಸ್ ಅನ್ನೋ ಸೈಜ್ ಇರುತ್ತೆ. ಮತ್ತು ಈ ಒಂದು ಟಿ ವಿಯ ಒಂದು ಬ್ರೈಟ್ನೆಸ್ನ ಬಗ್ಗೆ ಮಾತಾಡೋದಾದರೆ, ಈ ಒಂದು ಟಿ ವಿಲಿ ನಿಮಗೆ 230 ನಿಟ್ಸ್ನ ಒಂದು ಬ್ರೈಟ್ನೆಸ್ ಸಿಗ್ತಾ ಇದೆ. ಹೌದು, ಇದನ್ನು ಕೂಡ ಅಫಿಷಿಯಲ್ಲಾಗಿ ರಿಯಲ್ಮಿ ಹೇಳಿದೆ. ಶಾಮಿ ಕಂಪ್ನಿ ಯಾವತ್ತೂ ಕೂಡ ಒಂದು ಟಿ ವಿಯ ಬ್ರೈಟ್ನೆಸ್ ಬಗ್ಗೆ ಹೇಳೋದಿಲ್ಲ, ಬಟ್ ಇಲ್ಲಿ ರಿಯಲ್ಮಿ ಹೇಳಿರೋದು ಒಂದು ಒಳ್ಳೆಯ ವಿಷಯ. ಇದರಲ್ಲಿ ನಿಮಗೆ 230 ನಿಟ್ಸ್ನ ಒಂದು ಬ್ರೈಟ್ನೆಸ್ ನೋಡಲಿಕ್ಕೆ ಸಿಗುತ್ತೆ. ಸೊ ಒಂದು ಟಿ ವಿಗೆ ಇದು ಪರವಾಗಿಲ್ಲ, ಯಾಕೆಂದರೆ ನೀವು ಟಿ ವಿನೇನು ಔಟ್ಸೈಡಲ್ಲಿ ತೊಗೊಂಡು ಹೋಗೋದಿಲ್ವಲ್ಲ, ಮನೆ ಒಳಗಡೆ ಇರುತ್ತೆ. ಸೊ ಟಿ ವಿ ಒಂದು 230 ನಿಟ್ಸ್ನ ಒಂದು ಬ್ರೈಟ್ನೆಸ್ ಇದಕ್ಕೆ ಸಾಕು ಅಂದ್ಕೊತೀನಿ ನನ್ನ ಪ್ರಕಾರ. ನೆಕ್ಸ್ಟ್ ಈ ಒಂದು ಟಿ ವಿಯ ಬಾಡಿ ಬಗ್ಗೆ ಮಾತಾಡೋದಾದರೆ, ಈ ಒಂದು ಟಿ ವಿಯ ಬಾಡಿ ಏನಿದೆ ಇದು ಮೆಟಲ್ ಅಲ್ಲ, ಇದೊಂದು ಪ್ಲಾಸ್ಟಿಕ್ನ ಬಾಡಿ ಆಗಿರುತ್ತೆ. ಸೊ ನೀವೇನಾದರೂ ಸ್ವಲ್ಪ ಜೋರಾಗಿ ಟಚ್ ಮಾಡಿದ್ರೆ ಸೊ ಅದು ಸ್ವಲ್ಪ ಶೇಕ್ ಆಗುತ್ತೆ. ಸೊ ಇದು ಅಷ್ಟೊಂದು ಗಟ್ಟಿ ಇಲ್ಲ ನನ್ನ ಪ್ರಕಾರ. ಇದು ಒಂದು ಮೆಟಲ್ ಬಾಡಿ ಇದ್ದಿದ್ರೆ ಇದು ಚೆನ್ನಾಗಿರೋದು, ಬಟ್ ಈ ಒಂದು ಪ್ರೈಸ್ ಸೆಗ್ಮೆಂಟಿಗೆ ನಾವಿನ್ನೂ ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡಲಿಕ್ಕಾಗುತ್ತೆ. ಇದರಲ್ಲಿ ಪ್ಲಾಸ್ಟಿಕ್ನ ಬಾಡಿ ಇದೆ, ಇದು ಪ್ರೈಸ್ ಸೆಗ್ಮೆಂಟಿಗೆ ಓಡಿಸ್ಕೊಂಡ್ರೆ ಓಕೆ ಅಂದ್ಕೊತೀನಿ, ಬಟ್ ಪ್ಲಾಸ್ಟಿಕ್ ಬಾಡಿಗಿಂತ ಮೆಟಲ್ ಬಾಡಿ ಕೊಟ್ಟಿದ್ದರೆ ಸೂಪರಾಗಿರೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೆಕ್ಸ್ಟ್ ಈ ಒಂದು ಟಿ ವಿಗೆ ಇನ್ನೊಂದು ಒಳ್ಳೆಯ ಫೀಚರ್ ಇದೆ, ಅದೇನೆಂದರೆ ನಿಮಗೆಲ್ಲ ಗೊತ್ತಿರುತ್ತೆ ಎಲ್ಲ ಒಂದು ಸ್ಮಾರ್ಟ್ ಟಿ ವಿಲು ಈ ಒಂದು ಗೂಗಲ್ ಅಸಿಸ್ಟೆಂಟ್ನ ಆಪ್ಷನ್ ಇರುತ್ತೆ, ನಿಮ್ಮ ಒಂದು ರಿಮೋಟಲ್ಲಿ ಮೈಕ್ನ ಆಪ್ಷನ್ ಇರುತ್ತೆ. ಸೊ ಅಲ್ಲಿಂದ ನೀವು ಟಿ ವಿಗೆ ಕಮ್ಯಾಂಡ್ ಮಾಡ್ಬೋದು. ಆದರೆ ಈ ಒಂದು ಟಿ ವಿಲಿ ಏನಪ್ಪ ಅಂದರೆ, ಟಿ ವಿಲಿ 4 ಮೈಕ್ರೋಫೋನ್ ಇದೆ ಇನ್ಬಿಲ್ಟಾಗಿ. ಸೊ ಅದರಿಂದಾಗಿ ನೀವು ಈ ಒಂದು ಗೂಗಲ್ ಹೋಮ್ ಮತ್ತು ಅಲೆಕ್ಸಾನ ಹೇಗೆ ಕಂಟ್ರೋಲ್ ಮಾಡ್ತಿರೋ ಅದೇ ರೀತಿಯಾಗಿ ನಿಮ್ಮ ಒಂದು ಟಿ ವಿನ ಕಂಟ್ರೋಲ್ ಮಾಡ್ಬೋದು. ಇದು ಇದರಲ್ಲಿ ಗೂಗಲ್ ಅಸಿಸ್ಟೆಂಟ್ ಇನ್ಬಿಲ್ಟ್ ಇರೋದ್ರಿಂದ ನಿಮಗೆ ಏನೇ ಒಂದು ಕ್ವಶನ್ಸ್ ಕೇಳಿದ್ರು ಅಥವಾ ನಿಮ್ಮ ಒಂದು ಯಾವುದೇ ಒಂದು ನಿಮ್ಮ ಮೊಬೈಲ್ ನಿಮ್ಮ ಮನೆಯಲ್ಲಿ ಏನಾದರೂ ಸ್ಮಾರ್ಟ್ ಲೈಟ್ಸ್ ಏನಾದರೂ ಇದ್ದರೆ ಅದನ್ನು ಟಿ ವಿ ಮೂಲಕನೇ ಆರಾಮಾಗಿ ಕಂಟ್ರೋಲ್ ಮಾಡ್ಬೋದು. ಇದಕ್ಕೆ ಯಾವುದೇ ಒಂದು ರಿಮೋಟ್ನ ಅವಶ್ಯಕತೆ ಇಲ್ಲ. ತುಂಬ ದೂರದಲ್ಲಿ ಕೂತ್ಕೊಂಡು ನೀವು
ಗೂಗಲ್ ಅಸಿಸ್ಟೆಂಟ್ನ ಆನ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ಆನ್ ಆಗುತ್ತೆ. ಒಳ್ಳೆ ಒಂದು ಪವರ್ಫುಲ್ ಮೈಕ್ರೋಫೋನನ್ನು ಯೂಸ್ ಮಾಡಿದ್ದಾರೆ, ಅದು ಕೂಡ 4 ಮೈಕ್ರೋಫೋನನ್ನು ಯೂಸ್ ಮಾಡಿದ್ದಾರೆ. ಇದೊಂದು ಒಳ್ಳೆ ಫೀಚರ್ ಅನ್ನಿಸ್ತು ನನಗೆ. ನೆಕ್ಸ್ಟ್ ಈ ಒಂದು ಟಿ ವಿಯ ವ್ಯೂವಿಂಗ್ ಆ್ಯಂಗಲ್ ಬಗ್ಗೆ ಮಾತಾಡೋದಾದರೆ, ವ್ಯೂವಿಂಗ್ ಆ್ಯಂಗಲ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದರಲ್ಲಿ ನಿಮಗೆ 187 ಡಿಗ್ರಿವರೆಗೂ ನಿಮಗೆ ವ್ಯೂವಿಂಗ್ ಆ್ಯಂಗಲ್ ಸಿಗುತ್ತೆ, ಇದಂತೂ ಒಳ್ಳೆ ವಿಷಯ. ಮತ್ತು ಕಲರ್ನ ಬಗ್ಗೆ ಮಾತಾಡೋದಾದರೆ, ಇದರಲ್ಲಿ 1.07 billion ಕಲರ್ನ ಈ ಒಂದು ಟಿ ವಿ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಕಲರ್ ಮತ್ತು ವ್ಯೂವಿಂಗ್ ಆ್ಯಂಗಲ್ ವಿಷಯದಲ್ಲಂತೂ ಸೂಪರಾಗಿದೆ ಅಂತ ಹೇಳ್ಬೋದು ಈ ಒಂದು ಟಿ ವಿ. ಅದರಲ್ಲಂತೂ ದೂಸರ ಮಾತೇ ಇಲ್ಲ. ನೆಕ್ಸ್ಟ್ ಮಾತಾಡೋಣ ಈ ಒಂದು ಟಿ ವಿಯ ಪ್ರೊಸೆಸರ್ ಬಗ್ಗೆ. ಹೇಗೆ ಮೊಬೈಲಲ್ಲಿ ಪ್ರೊಸೆಸರ್ ತುಂಬ ಇಂಪಾರ್ಟೆಂಟ್ ಆಗುತ್ತೋ, ಸೊ ಹಾಗೆ ಟಿ ವಿಯಲ್ಲಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಟಿ ವಿಯಲ್ಲಿ ನಿಮಗೆ ಮೀಡಿಯಾ ಟೆಕ್ನ ಒಂದು ಪ್ರೊಸೆಸರ್ ನೋಡ್ಲಿಕ್ಕೆ ಸಿಗುತ್ತೆ, ಯಾವುದು ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿಲ್ಲ. ಸೊ ಮೀಡಿಯಾ ಟೆಕ್ನ ಒಂದು ಪ್ರೊಸೆಸರ್ ನೋಡ್ಲಿಕ್ಕೆ ಸಿಗುತ್ತೆ. ಮೀಡಿಯಾ ಟೆಕ್ನ ಪ್ರೊಸೆಸರ್ ಸೂಪರಾಗಿರುತ್ತೆ ಅಂತ ಹೇಳ್ಬೋದು. ಯಾವುದು ಅಂತ ಮೆನ್ಷನ್ ಮಾಡಿದರೆ ಚೆನ್ನಾಗಿರೋದು, ಬಟ್ ಮೆನ್ಷನ್ ಮಾಡಿಲ್ಲ. ಬಟ್ ಮೀಡಿಯಾ ಟೆಕ್ನ ಪ್ರೊಸೆಸರ್ ಚೆನ್ನಾಗಿರುತ್ತೆ. ನೀವು ಯಾವುದು ಅಂತ ಗೊತ್ತಿಲ್ದಿರೋ ನೀವು ಇದನ್ನು ಆರಾಮಾಗಿ ತೊಗೊಬೋದು. ಈ ಒಂದು ಟಿ ವಿನ ಪ್ರೊಸೆಸರ್ ವಿಷಯದಲ್ಲಂತೂ ಚೆನ್ನಾಗಿದೆ. ನೆಕ್ಸ್ಟ್ ಮಾತಾಡೋಣ ಈ ಒಂದು ಟಿ ವಿಯ ರ್ಯಾಮ್ ಮತ್ತು ರೋಮ್ನ ಬಗ್ಗೆ. ಈ ಒಂದು ಟಿ ವಿಯಲ್ಲಿ ನಿಮಗೆ 2 GB ರ್ಯಾಮ್ ನೋಡ್ಲಿಕ್ಕೆ ಸಿಗುತ್ತೆ. ಹೌದು, 2 GB ರ್ಯಾಮ್. ನೀವೇನಾದರೂ ಟಿ ವಿಯಲ್ಲಿ ಗೇಮ್ ಆಡೋದಿಲ್ಲ ಅಂದರೆ, ಸೊ ಫಸ್ಟ್ ಆಫ್ ಆಲ್ ಟಿ ವಿಯಲ್ಲಿ ಗೇಮ್ ಆಡಬಾರ್ದು, ಯಾಕೆಂದರೆ ರ್ಯಾಮ್ ತುಂಬ ಕಡಿಮೆ ಇರುತ್ತೆ. ಸೊ ನೀವು ಗೇಮ್ ಆಡೋದಿಲ್ಲ ಅಂದರೆ ನಿಮಗೆ 2 GB ರ್ಯಾಮ್ ಮೋರ್ ದೆನ್ ಸಫಿಷಿಯಂಟ್ ಅನಿಸುತ್ತೆ. ಈಗಿನ ಟೈಮಲ್ಲೂ ಕೂಡ 2 GB ರ್ಯಾಮ್ ಮೋರ್ ದೆನ್ ಸಫಿಷಿಯಂಟ್. ನೀವು ಯಾವುದಾದ್ರೂ ಆ್ಯಪ್ಸನ್ನು ಯೂಸ್ ಮಾಡ್ತೀರ ಅಂದರೆ, ಯಾವುದಾದ್ರೂ ಆ್ಯಪ್ಸ್ ಇರ್ಬೋದು, Z5, ಅಮೆಝಾನ್ ಪ್ರೈಮ್, ಯಾವುದಾದ್ರೂ ಯೂಸ್ ಮಾಡ್ಕೊಳ್ಳಿ. ಸೊ ಅದಕ್ಕೆ ಮೋರ್ ದೆನ್ ಸಫಿಷಿಯಂಟ್ ಅಂತ ಹೇಳ್ಬೋದು 2 GB ರ್ಯಾಮ್. ಮತ್ತು ಈ ಒಂದು ಟಿ ವಿಯಲ್ಲಿ ನಿಮಗೆ 16 GB ಒಂದು ರೋಮ್ ಕೂಡ ಸಿಗ್ತಾ ಇದೆ. ಇದು ಒಂದು ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತಾನೆ. ಮೋರ್ ದೆನ್ ಎಷ್ಟೋ ಟಿ ವಿಯಲ್ಲಿ ಬರೀ 4 GB ಸ್ಟೋರೇಜ್, 8 GB ಸ್ಟೋರೇಜ್ ಕೊಟ್ಟಿರ್ತಾರೆ. ಸೊ ಇದರಲ್ಲಿ 16 GB ಒಂದು ಸ್ಟೋರೇಜ್ ಕೊಟ್ಟಿರೋದು ಒಂದು ಒಳ್ಳೆ ವಿಷಯ. ಸೊ ನಿಮಗೆ ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತ ಹೇಳ್ಬೋದು ಈ ಒಂದು ಟಿ ವಿಲಿ. ನೀವು ಯಾವುದೇ ಒಂದು ಆ್ಯಪ್ಗಳನ್ನು, ಸಮ್ ಮೂವಿಗಳನ್ನು ಕೂಡ ಇದರಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೊಬೋದು. ಈಗ ಮಾತಾಡೋಣ ಈ ಒಂದು ಟಿ ವಿಯ ಪಿಕ್ಚರ್ ಕ್ವಾಲಿಟಿ ಬಗ್ಗೆ. ಫ್ರೆಂಡ್ಸ್, ಇದರಲ್ಲಿ ಒಂದು ಒಳ್ಳೆ ವಿಷಯ ಏನಂದರೆ, ಇದರಲ್ಲಿ ಡಾಲ್ಬಿ ವಿಷನ್ನ ಸಪೋರ್ಟ್ ಸಿಗುತ್ತೆ. ಹೌದು, ಸೊ ಯಾವ್ಯಾವ ಮೂವೀಸ್ ಮತ್ತು ವೆಬ್ ಸೀರೀಸ್ ಡಾಲ್ಬಿ ವಿಷನ್ನ ಸಪೋರ್ಟ್ ಮಾಡುತ್ತೆ, ಸೊ ಅದನ್ನು ನೀವು ಆರಾಮಾಗಿ ನೋಡ್ಕೊಬೋದು. ಇದೊಂದು ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತಾನೆ. ಬಹುಶಃ ಈ ಒಂದು ಪ್ರೈಸ್ ಸೆಗ್ಮೆಂಟ್ಗೆ ಯಾರು ಕೂಡ ಈ ಒಂದು ಡಾಲ್ಬಿ ವಿಷನ್ನ ಪ್ರೊವೈಡ್ ಮಾಡಿರಲಿಲ್ಲ, ನನಗೆ ಗೊತ್ತಿಲ್ಲ. ಸೊ ನಿಮಗೇನಾದರೂ ಇದನ್ನು ಬಿಟ್ಟು ಯಾವುದಾದ್ರೂ ಟಿ ವಿ ಡಾಲ್ಬಿ ವಿಷನ್ನ ಈ ಒಂದು ಪ್ರೈಸ್ ಸೆಗ್ಮೆಂಟಿಗೆ ಪ್ರೊವೈಡ್ ಮಾಡಿದ್ದಾರೆ ಅಂತ ಗೊತ್ತೇ ಇದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಸೊ ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತಾನೆ. ಮತ್ತು ಇದರಲ್ಲಿ ಯಾವುದೇ ಒಂದು ನೀವು ಡಾಲ್ಬಿ ವಿಷನ್ನ ಸಪೋರ್ಟ್ ಮಾಡೋವಂಥ ಕಂಟೆಂಟ್ನ ನೋಡ್ತಾ ಇದ್ದರೆ ಅದರಲ್ಲಿ ಕೂಡ ನಿಮಗೆ ಡಾಲ್ಬಿ ವಿಷನ್ ಸ್ವಲ್ಪ ಡಾರ್ಕ್ ಆಗಿರಬೇಕಾ, ಮತ್ತು ಸ್ವಲ್ಪ ಗ್ರೇಷ್ ಟೈಪ್ ಇರಬೇಕಾ, ವೆಲ್ವೆಟ್ ಇರಬೇಕಾ ಅನ್ನೋ ಆ ಥರ ಕೂಡ ಅನ್ನೋ ಒಂದು ಆಪ್ಷನ್ ಕೂಡ ನಿಮಗೆ ಸಿಗುತ್ತೆ. ಸೊ ಡಾಲ್ಬಿ ವಿಷನಲ್ಲೂ ಕೂಡ ನೀವು ಸ್ವಲ್ಪ ಕಸ್ಟಮೈಸ್ ಮಾಡ್ಕೊಬೋದು ಈ ಒಂದು ಕಲರ್ನ ವಿಷಯದಲ್ಲಿ. ಇದಂತೂ ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತಾನೆ. ಡಾಲ್ಬಿ ವಿಷನ್ ಕೊಡ್ತಾ ಇರೋದೇ ದೊಡ್ಡದು, ಅದರಲ್ಲಿ ಇವರು ಅದರಲ್ಲೂ ಸ್ವಲ್ಪ ಕಸ್ಟಮೈಸೇಷನ್ನ ಕೊಡ್ತಾ ಇದ್ದಾರೆ. ಸೊ ಇದು ಕೂಡ ಒಂದು ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತಾನೆ ಈ ಒಂದು ಪ್ರೈಸ್ ಸೆಗ್ಮೆಂಟ್ಗೆ. ಮತ್ತು ವಿಷನಲ್ಲಿ ಅಷ್ಟೇ ಅಲ್ಲ, ಇದರಲ್ಲಿ ನಿಮಗೆ ಸೌಂಡ್ ಕೂಡ ಡಾಲ್ಬಿ ಅಟ್ಮಾಸ್ಫಿಯರ್ ಸಿಗ್ತಾ ಇದೆ. ಬಟ್ ನಾನು ನೋಡಿದ ರಿವ್ಯೂ ಪ್ರಕಾರ ಅದು ಅಷ್ಟು ಎಫೆಕ್ಟಿವ್ ಆಗಿಲ್ಲ ಅಂತ ಗೊತ್ತಾಯಿತು. ಸೊ ಬಟ್ ಇದೆ, ನಿಮಗೆ ಲೈಟಾಗಿ ಫೀಲ್ ಆಗುತ್ತೆ ಡಾಲ್ಬಿ ಅಟ್ಮಾಸ್, ಬಟ್ ನಿಮಗೆ ಫುಲ್ಲು ಫೀಲ್ ಆಗೋದಿಲ್ಲ. ಡಾಲ್ಬಿ ಅಟ್ಮಾಸ್ನ ಒಂದು ಎಕ್ಸ್ಪೀರಿಯನ್ಸ್ ಏನಂತಾರೆ, ಸೊ ಅದು ನಿಮಗೆ ಸಿಗೋದಿಲ್ಲ. ಬಟ್ ಇದೆ, ಲೈಟಾಗಿ ಫೀಲ್ ಆಗುತ್ತೆ ನಿಮಗೆ ಡಾಲ್ಬಿ ಅಟ್ಮಾಸ್ನ ಸಪೋರ್ಟ್ ಇದೆ ಅಂತ, ಬಟ್ ಫುಲ್ಲಾಗಿ ಅದು ವರ್ಕ್ ಆಗೋದಿಲ್ಲ. ಲೈಟಾಗಿ ನಿಮಗೆ ಫೀಲ್ ಆಗುತ್ತೆ ಡಾಲ್ಬಿ ಅಟ್ಮಾಸ್ನ ಸಪೋರ್ಟ್ ಇದೆ ಅಂತ. ಈಗ ಮಾತಾಡೋಣ ಈ ಒಂದು ಟಿ ವಿಯ ಪೋರ್ಟ್ಸ್ ಆ್ಯಂಡ್ ಬಟನ್ಸ್ನ ಬಗ್ಗೆ. ಸೊ ಈ ಒಂದು ಟಿ ವಿಯಲ್ಲಿ ತುಂಬ ಒಂದು ಪೋರ್ಟ್ ಸಿಗುತ್ತೆ. ಸೊ ಇದರಲ್ಲಿ ನಿಮಗೆ ಆಡಿಯೋ ಔಟ್ಪುಟ್ ತೊಗೊಳ್ಳೋಂಥ ಒಂದು ಪೋರ್ಟ್ ಸಿಗುತ್ತೆ, ಅದಕ್ಕೆ ಏನಂತಾರೆ ಅಂತ ಗೊತ್ತಿಲ್ಲ ಸರಿ. ಮತ್ತು USB ಪೋರ್ಟ್ ಕೂಡ ಸಿಗುತ್ತೆ. ಮತ್ತು ಈ ಒಂದು ನೆಟ್ ಕನೆಕ್ಟ್ ಮಾಡ್ತಾರಲ್ಲ ಬ್ರಾಡ್ಬ್ಯಾಂಡ್ ಮುಖಾಂತರ, ಆ ಒಂದು ಪೋರ್ಟ್ ಕೂಡ ಸಿಗುತ್ತೆ. ಸೊ ಮತ್ತು HDMIನ ಪೋರ್ಟ್ ಕೂಡ ಸಪೋರ್ಟ್ ಇದೆ. ಸೊ ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಒಂದು ಪೋರ್ಟ್ಸನ್ನು ಕೊಟ್ಟಿದ್ದಾರೆ ಈ ಒಂದು ಟಿ ವಿಲಿ. ನಿಮಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ, ಯಾವುದು ಕಡಿಮೆ ಆಯಿತು ಅನಿಸೋದಿಲ್ಲ. ಸೊ ಇದೊಂದು ಒಳ್ಳೆ ವಿಷಯ, ಎಲ್ಲ ಒಂದು ಪೋರ್ಟ್ಸ್ನ ಇಲ್ಲಿ ಕರೆಕ್ಟಾಗಿ ಕೊಟ್ಟಿದ್ದಾರೆ, ಇದೊಂದು ಒಳ್ಳೆ ವಿಷಯ. ಮತ್ತು ಇದರಲ್ಲಿ ನಿಮಗೆ ಡ್ಯುಯಲ್ ಬ್ಯಾಂಡ್ನ ವೈಫೈನ ಸಪೋರ್ಟ್ ಕೂಡ ಸಿಗುತ್ತೆ. ಹೌದು,
2.5 GHz ಮತ್ತು 5 GHz ಒಂದು ವೈಫೈನ ಸಪೋರ್ಟ್ ಕೂಡ ಸಿಗುತ್ತೆ. ಇದು ಬೆಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮಗೆ ಲ್ಯಾನ್ ಕೇಬಲ್ ಅಂತೂ ಇದೆ, ಸೊ ಅದರಿಂದ ಕೂಡ ನೀವು ಕನೆಕ್ಟ್ ಮಾಡ್ಕೊಬೋದು. ಮತ್ತು ವೈಫೈ ಕೂಡ ಡ್ಯುಯಲ್ ಬ್ಯಾಂಡ್ ಇರೋದು ಒಂದು ಒಳ್ಳೆಯ ವಿಷಯ. ಈಗ ಮಾತಾಡೋಣ ಈ ಒಂದು ಟಿವಿಯ OS ಮತ್ತು UI ಬಗ್ಗೆ. ಇದರಲ್ಲಿ ನಿಮಗೆ ಆಂಡ್ರಾಯ್ಡ್ 10 ನೋಡಲಿಕ್ಕೆ ಸಿಗುತ್ತೆ. ಹೌದು, ಸೊ ಇದರಲ್ಲಿ ಯಾವುದೇ ಒಂದು ಕಸ್ಟಮೈಸ್ಡ್ UI ಇಲ್ಲ. ಶಾಮಿ ಟಿವಿ ಥರ ಪ್ಯೂರ್ಲಿ ಸ್ಟಾಕ್ ಆ್ಯಂಡ್ರಾಯ್ಡ್, ಒಳ್ಳೆ ಸ್ಮೂತ್ ಆಗಿದೆ. ಸೊ ಆ್ಯಂಡ್ರಾಯ್ಡ್ 10 ನೋಡ್ಲಿಕ್ಕೆ ಸಿಗುತ್ತೆ. ಮತ್ತು ಇದರಲ್ಲಿ ನಿಮಗೆ ಯೂಟ್ಯೂಬ್, ಗೂಗಲ್ ಪ್ಲೇ ಸ್ಟೋರ್, ಅಮೆಝಾನ್ ಪ್ರೈಮ್, ನೆಟ್ಫ್ಲಿಕ್ಸ್ ಆ ರೀತಿಯಾಗಿ ಎಲ್ಲ ಒಂದು ಆ್ಯಪ್ಗೆ ಸಿಗುತ್ತೆ. ಮತ್ತು ನೀವು ಇನ್ನೂ ಸ್ವಲ್ಪ ಕಡಿಮೆ ಆಯಿತು ಅನ್ಸೋದ್ರೆ ಗೂಗಲ್ ಪ್ಲೇ ಸ್ಟೋರ್ ಇದೆ, ಅಲ್ಲಿಗೆ ಹೋಗಿ ಆರಾಮಾಗಿ ಇನ್ನೂ ತುಂಬ ಆ್ಯಪ್ಸ್ ಮತ್ತು ಗೇಮ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೊಬೋದು. ಸೊ ಈ ಒಂದು ಟಿವಿಗೆ ಒಂದು UIಯಲ್ಲಿ ಒಂದು ಒಳ್ಳೆಯ ವಿಷಯ ಏನು ಗೊತ್ತಾ, ನನ್ನ ಹತ್ರ ಮೀ ಟಿವಿ ಇದೆ. ಆ ಮೀ ಟಿವಿಲಿ ಏನಾಗುತ್ತೆ ಅಂದರೆ ಪ್ಯಾಚ್ ವಾಲ್ ಮತ್ತು ಆ್ಯಂಡ್ರಾಯ್ಡ್ನ ಎರಡನ್ನೂ ಕೊಟ್ಟಿದ್ದಾರೆ. ಅದು ಸ್ವಲ್ಪ ಲ್ಯಾಗ್ ಅನಿಸುತ್ತೆ, ನೀವು ಸ್ಟಾರ್ಟಿಂಗಲ್ಲಿ ಏನು ಅನಿಸೋದಿಲ್ಲ, ಬಟ್ ತೊಗೊಂಡು ಒಂದೂವರೆ ವರ್ಷ ಆದಮೇಲೆ ಅದು ಸ್ವಲ್ಪ ಲ್ಯಾಗ್ ಅನಿಸುತ್ತೆ. ಆದರೆ ಇದರಲ್ಲಿ ಕೇವಲ ಪ್ಯೂರ್ ಸ್ಟಾಕ್ ಆ್ಯಂಡ್ರಾಯ್ಡ್ನ ಕೊಟ್ಟಿರೋದು ಒಂದು ಒಳ್ಳೆಯ ವಿಷಯ, ಒಳ್ಳೆ ಸ್ಮೂತಾಗಿ ರನ್ ಆಗುತ್ತೆ ಅಂತ ಹೇಳ್ಬೋದು. ಇದಂತೂ ಒಂದು ಒಳ್ಳೆಯ ವಿಷಯ. ಮತ್ತು ಇನ್ನೊಂದು ವಿಷಯ, ಇದರಲ್ಲಿ ನಿಮಗೆ ಯೂಟ್ಯೂಬ್ ಮ್ಯೂಸಿಕ್ನ ಒಂದು ಸಪೋರ್ಟ್ ಕೂಡ ಸಿಗುತ್ತೆ. ಅದನ್ನು ನಾನು ಹೇಳೋದು ಮಾಡ್ತಿದ್ದೆ, ನಿಮಗೆ ಯೂಟ್ಯೂಬು ಮತ್ತು ಯೂಟ್ಯೂಬ್ ಮ್ಯೂಸಿಕ್ ಎರಡು ಆ್ಯಪ್ನ ಸಪೋರ್ಟ್ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ. ನೆಕ್ಸ್ಟ್ ಈ ಒಂದು ಟಿವಿಯ ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತಾಡೋಣ. ಈ ಒಂದು ಟಿವಿಯ ವಾಲ್ಯೂಮ್ನ ನೀವು 100% ಇಟ್ಟಿದ್ರು ಫುಲ್ ಲೌಡ್ ಅಂತ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಬಟ್ ಡೀಸೆಂಟ್ ಆಗಿದೆ. ಆದರೆ ನೀವು ಇದನ್ನು 50% ಈ ಒಂದು ವಾಲ್ಯೂಮ್ನ ನೀವು ಕೇಳ್ತಾ ಇದ್ರೆ ಹಾಗೆ 100% ರೈಸ್ ಮಾಡಿದ್ರೆ ಆ 50-100% ಗ್ಯಾಪಲ್ಲಿ ಏನು ನಿಮ್ಗೆ ಅಷ್ಟೊಂದು ವ್ಯಾಲ್ಯೂಮ್ ಇನ್ಕ್ರೀಸ್ ಆಗಿದೆ ಅನ್ಸೋದಿಲ್ಲ, ಒಂದು 20-30% ಇನ್ಕ್ರೀಸ್ ಆಗಿದೆ ಅನಿಸುತ್ತೆ. ಇದರಲ್ಲಿ ಸೌಂಡ್ ಡಿವೈಡೇಷನ್ನಲ್ಲಿ ಪರ್ಸೆಂಟೇಜಲ್ಲಿ ಏನು ಡಿವೈಡೇಷನ್ ಮಾಡಿದ್ದಾರೆ ಅದು ಸ್ವಲ್ಪ ಇಲ್ಲಿ ನನಗೆ ಅರ್ಥ ಆಗಲಿಲ್ಲ, ಯಾಕೆ ಈ ಥರ ಮಾಡಿದ್ದಾರೆ ಅಂತ ಗೊತ್ತಾಗಲಿಲ್ಲ. ಬಟ್ ಓವರಾಲ್ ಹಂಗೆ ಮಾತಾಡ್ಬೇಕಂದ್ರೆ ಡಾಲ್ಬಿ ಅಟ್ಮಾಸ್ ಇದೆ, ಬಟ್ ಅದಷ್ಟೊಂದು ಎಫೆಕ್ಟಿವ್ ಆಗಿದೆ ಅಂತ ಅನಿಸೋದಿಲ್ಲ. ಆದರೆ ಸೌಂಡ್ ಕ್ವಾಲಿಟಿ ಕ್ಲಿಯರ್ ಆಗಿದೆ, ಅದನ್ನು ಮಾತ್ರ ನಾನು ಮೆನ್ಷನ್ ಮಾಡ್ತೇನೆ. ಬಟ್ ಫುಲ್ ಲೌಡ್ ಆಗಿಲ್ಲ ಈ ಒಂದು ಟಿವಿ. ಆ ಸ್ಪೀಕರ್ ಡೀಸೆಂಟ್ ಆಗಿದೆ, ಸೊ ಡೀಸೆಂಟ್ ಆಗಿದೆ. ಓವರಾಲ್ ಹಂಗೆ ಮಾತಾಡ್ಬೇಕಂದ್ರೆ ಅಬೋ ಅವರೇಜ್ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ಡೀಸೆಂಟ್ ಆಗಿದೆ ಸೌಂಡ್ನ ಕ್ವಾಲಿಟಿ. ಸೊ ಈಗ ಲಾಸ್ಟಲ್ಲಿ ಕನ್ಕ್ಲೂಷನ್ ಕಡೆ ಬರೋಣ. ಸೊ ಕನ್ಕ್ಲೂಷನ್ ನನ್ನ ಅಭಿಪ್ರಾಯ ಏನು ಅಂತ, ಮತ್ತು ಈ ಒಂದು ಟಿವಿಲಿ 1 ವರ್ಷಗಳ ವಾರಂಟಿ ಸಿಗ್ತಾ ಇದೆ, ಮತ್ತು ಪ್ಲಸ್ 1 ವರ್ಷದ ಒಂದು ಸ್ಕ್ರೀನ್ ಮೇಲೆ ಒಂದು ವಾರಂಟಿ ಸಿಗ್ತಾ ಇದೆ. ಸೊ ಇದೊಂದು ಒಳ್ಳೆಯ ವಿಷಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. 2 ವರ್ಷ ಸ್ಕ್ರೀನ್ ವ್ಯಾರಂಟಿ ಮತ್ತು 1 ವರ್ಷ ಟಿವಿ ವ್ಯಾರಂಟಿ ಸಿಗ್ತಾ ಇದೆ. ಈಗ ಮಾತಾಡೋಣ ಈ ಒಂದು ಟಿವಿಯ ಬೆಲೆ ಬಗ್ಗೆ. ಸೊ ಸ್ಪೆಸಿಫಿಕೇಶನ್ಸ್ ಏನೋ ಚೆನ್ನಾಗಿದೆ, ಬಟ್ ಟಿವಿಯ ಪ್ರೈಸ್ ಏನು ಅದೇ ತಾನೇ ಮ್ಯಾಟ್ರ್ ಆಗೋದು. ಸೊ ಈಗ ಪ್ರೈಸ್ನ ಬಗ್ಗೆ ಮಾತಾಡೋಣ. ನಾನು ಹಾಗೆ ಹೇಳಿದ ರೀತಿಯಾಗಿ ಇದು 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ಇದರ ಒಂದು 42 ಇಂಚಿನ ಟಿವಿಯ ಪ್ರೈಸ್ ಬಂದುಬಿಟ್ಟು 27,999 ರೂಪಾಯಿ. ಮತ್ತು 50 ಇಂಚಿನ ಈ ಒಂದು ಟಿವಿಯ ಬೆಲೆ ಬಂದುಬಿಟ್ಟು 37,999 ರೂಪಾಯಿ. ಓಕೆ ಫ್ರೆಂಡ್ಸ್, ಈಗ ರೇಟ್ ನೋಡಿದ್ರಿ. ಸೊ ಈಗ ಓವರಾಲ್ ಹಂಗೆ ಮಾತಾಡೋಣ, ಈ ಒಂದು ಬೆಲೆಗೆ ಈ ಒಂದು ಟಿವಿನ ತೊಗೊಬೋದಾ ಅಂತ. ಸೊ ಈ ಒಂದು ಬೆಲೆಗೆ ಈ ಒಂದು ಟಿವಿನ ತೊಗೊಬೋದಾ ಅಂದರೆ, ಸೊ ಏನು ಈ ಒಂದು 42 ಇಂಚಿನ ಈ ಒಂದು ಟಿವಿ ಇದೆ, ಸೊ ಇದನ್ನು ನೀವು ಆರಾಮಾಗಿ ತೊಗೊಬೋದು. ಸೊ 27,999 ಅಂದರೆ 28,000 ಯಾವುದೇ ಒಂದು ಡೌಟ್ ಬೇಡ. ಅಟ್ ಪ್ರೆಸೆಂಟ್ ಈ ಒಂದು ವಿಡಿಯೋ ಮಾಡ್ತಾ ಇರೋವರೆಗೂ ಯಾವುದೇ ಒಂದು ಟಿವಿ ಲಾಂಚ್ ಆಗಿಲ್ಲ. ಸೊ ಈ ಒಂದು ಪ್ರೈಸ್ ಸೆಗ್ಮೆಂಟಲ್ಲಿ ಇಷ್ಟು ಒಳ್ಳೆ ಫೆಸಿಫಿಕೇಶನ್ಸ್ನ ಕೊಡ್ತಾ ಇರೋದು. ಇದೇ ಫೆಸಿಫಿಕೇಶನ್ಸ್ನ ನೀವು ಶಾಮಿ ಮತ್ತು ಬೇರೆ ಕಂಪ್ನಿಗಳಲ್ಲಿ ನೋಡೋದಾದರೆ ನೀವು ಅಲ್ಲಿ 32-35,000 ಪೇ ಮಾಡಬೇಕಾಗುತ್ತೆ. ಸೊ ಅದೇ ಒಂದು ಫೆಸಿಫಿಕೇಶನ್ಸ್ನ, ಅದಕ್ಕಿಂತ ಒಳ್ಳೆ ಫೆಸಿಫಿಕೇಶನ್ಸ್ನ ಇವರು 28,000 ಕೊಡ್ತಾ ಇರೋದು. ಇದು ಒಂದು ಒಳ್ಳೆ ವಿಷಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ನೀವು ಈ ಒಂದು ಟಿವಿ ಬಗ್ಗೆ ಇಂಟ್ರೆಸ್ಟೆಡ್ ಆಗಿದ್ದರೆ, ನೀವು ಒಂದು ಟಿವಿನ ತೊಗೊಬೇಕು ಅಂತ ಇದ್ದರೆ, June 7 ಈ ಒಂದು ಟಿವಿ ಸೇಲ್ಗೆ ಹೋಗ್ತಾ ಇದೆ ಫ್ಲಿಪ್ಕಾರ್ಟಲ್ಲಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಸೊ ಅಲ್ಲಿಂದ ನೀವು ಬೈ ಮಾಡ್ಬೋದು June 7. ಸೊ ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಇಷ್ಟೇ. ಈ ಒಂದು ವಿಡಿಯೋದಲ್ಲಿ ನಾನೊಂದು ಆನೆಸ್ಟ್ ಒಪಿನಿಯನ್ನ ಶೇರ್ ಮಾಡಿದ್ದೀನಿ. ಸೊ ಈ ಒಂದು ಟಿವಿ ಹೇಗಿದೆ ಅಂತ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ
ಶೇರ್ ಮಾಡಿದ್ರಿಂದ ನಮಗೂ ಸ್ವಲ್ಪ ಸಪೋರ್ಟ್ ಸಿಗುತ್ತೆ. ಮತ್ತು ಇದೇ ರೀತಿಯಾದಂಥ ಇನ್ನೂ ಹೆಚ್ಚಿನ ಟೆಕ್ ಮತ್ತು ಅರ್ನಿಂಗಿಗೆ ಸಂಬಂಧಪಟ್ಟ ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು. ಸೊ ಅದಂತೂ ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೂ ಕೂಡ ಒಳ್ಳೆಯದು, ಯಾಕೆಂದರೆ ನಾವು ಮಾಡೋ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನಮಗೂ ಕೂಡ ಒಳ್ಳೆಯದು, ನಮಗೆ ಸಪೋರ್ಟ್ ಸಿಗುತ್ತೆ ನಿಮ್ಮಿಂದ. ಸೊ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸಿಗೋಣ ಇದೇ ರೀತಿ ಅಂತ ಇನ್ನೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ಜಯ ಹಿಂದ್, ವಂದೇ ಮಾತರಂ.